ಮತ್ತು ನೀರಾವರಿ ಭಾಗದೊಳಗೆ ಕಾರ್ಟಿ ಕಾರ್ಟಿಗೆಯೊಳಗೆ ಹೆಚ್ಚು ಈ ಭಾಗದ ರೈತರು ಇರ್ಬೋದು, ವ್ಯಾಪಾರಸ್ಥರು ಇರ್ಬೋದು, ಅವರು ಸೆಸ್ಸನ್ನು ಕಟ್ತಿದ್ರು. ಆದರೆ ಎ ಪಿ ಎಂ ಸಿ ಎಲ್ಲ ದುಡ್ಡು ಗಂಗಾವತಿಗೆ ಹೋಗಿರ್ತಿತ್ತು. ಆದರೆ ಆ ದುಡ್ಡನ್ನು ಕಟ್ಟಿದಂಥ ದುಡ್ಡನ್ನು ಇಲ್ಲೇ ಬಳಕೆ ಮಾಡೋಂಥ ಪರಿಸ್ಥಿತಿ ಇದ್ದಿದ್ದಿಲ್ಲ. ಈಗ ಕಾರ್ಟಿಯೊಳಗೆ ವಿಶೇಷ ಎ ಪಿ ಎಂ ಸಿ ಮಾರ್ಕೆಟನ್ನು ಮಾಡಿದೆ. ಇಡೀ ಏಷ್ಯಾ ಖಂಡದೊಳಗನೆ ರೈಸ್ ಟೆಕ್ನಾಲಜಿ ಪಾರ್ಕನ್ನು ಕನಿಷ್ಠ 320,000 ಎಕರೆ ಭೂಮಿಯನ್ನು ಖರೀದಿ ಮಾಡಿದ್ದೀವಿ. ಖರೀದಿ ಮಾಡಿ ಅದನ್ನು ಎ ಪಿ ಎಂ ಸಿ ವಶಕ್ಕೆ ತೊಗೊಂಡಿದ್ದೀವಿ. ವಶಕ್ಕೆ ತೊಗೊಂಡು ಈಗಾಗಲೇ 10-15 ಕೋಟಿ ರೂಪಾಯಿ ದುಡ್ಡನ್ನು ಹಾಕಿ ಅದನ್ನು ಲ್ಯಾಂಡ್ ಫಿನಿಷಿಂಗ್ ಮಾಡೋದ್ರ ಜೊತೆಗೆ ಅಲ್ಲಿ ಗೋಡಾನುಗಳನ್ನು ಮತ್ತು ಆಡಳಿತ ಕಚೇರಿಯನ್ನು ಕಟ್ಟಿದ್ದೀವಿ. ಮುಂದಿನ ದಿನಮಾನದೊಳಗೆ ಪಿ 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 ಮಾಡೆಲ್ದೊಳಗೆ ಪಬ್ಲಿಕ್ ಇಂಟ್ರೆಸ್ಟ್ದು ಒಂದೇನು ಇದರೊಳಗೆ ಈಗಾಗಲೇ ಸರ್ಕಾರದೊಳಗೆ ಚರ್ಚೆ ಆಗ್ತಿದೆ. ಅದು ಕೇಂದ್ರದಿಂದಲೂ ಹಣ ತರುವಂಥ ವ್ಯವಸ್ಥೆ ಮಾಡೋದ್ರ ಮುಖಾಂತರ ಒಂದು ರೈಸ್ ಟೆಕ್ನಾಲಜಿ ಪಾರ್ಕ್ ಈ ಭಾಗದೊಳಗೆ ಮಾಡಿದೆ. ಮತ್ತು ಈ ಭಾಗದೊಳಗೆ ಕಾರ್ಟಿ ಭಾಗದೊಳಗೆ ಇನ್ನೊಂದು ಏನು ಆಸೆ ಇತ್ತು, ಒಂದು ಸಬ್ ರಿಜಿಸ್ಟ್ರ್ ಆಫೀಸ್ ಆಗಬೇಕಾಗಿತ್ತು. ಸಬ್ ರಿಜಿಸ್ಟ್ರ್ ಆಫೀಸನ್ನು ಮಾಡಿದ್ದೀವಿ. ಮತ್ತು ಈ ಭಾಗದೊಳಗೆ ತಾಲೂಕು ಆಗಬೇಕಂತ ಆಸೆ ಇತ್ತು, ಕಾರ್ಟಿಗೆ ತಾಲೂಕಾಗಿ ಘೋಷಣೆಯನ್ನು ಮಾಡಿದ್ದೀವಿ. ಇಡೀ ನನ್ನ ಕ್ಷೇತ್ರದೊಳಗೆ ಕುಡಿ ನೀರಿನ ವ್ಯವಸ್ಥೆಗೆ ಕನಿಷ್ಠ 6 ಯೋಜನೆಗಳನ್ನು, ರಾಜೀವ್ ಗಾಂಧಿ ಸಬ್ಮಿಷನ್ ಯೋಜನೆಗಳನ್ನು ಪ್ರಾರಂಭ ಮಾಡಿದ್ದು. ನಾನು ಪ್ರಾರಂಭ ಮಾಡಿ ನೀರು ಕೆಲವೊಂದಿಷ್ಟು ಸರಳವಾಗಿ ನೀರು ಹೋಗೋದಾಗುತ್ತೆ, ಕೆಲವೊಂದಿಷ್ಟು ತೊಂದರೆ ಆಗಿದೆ, ಅದನ್ನು ಶಾರ್ಟ್ಔಟ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮತ್ತು ಈ ಭಾಗದೊಳಗೆ ನಮ್ಮ ಕೆನಾಲ್ ಇದೆ. ಕೆನಾಲು ಟೇಲ್ಯಾಂಡಿಗೆ ನೀರು ಹೋಗೋಂಥ ವ್ಯವಸ್ಥೆ ಆಗ್ತಿದ್ದಿಲ್ಲ. ಅದಕ್ಕೆ ಹೋದ ಸರ್ಕಾರದಾಗಿರ್ಬೋದು, ಈ ಸರ್ಕಾರದಾಗಿರ್ಬೋದು, ಮಾಡರ್ನೈಸೇಷನ್ ಕೆನಲನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಮತ್ತು ಈ ಭಾಗದೊಳಗೆ ಡಿಪ್ಲೊಮಾ ಕಾಲೇಜನ್ನು ಮಾಡಿದ್ವಿ, ಕಟ್ಟಡ ಪ್ರಾರಂಭ ಆಗಿದೆ. ಡಿಪ್ಲೊಮಾ ಕಾಲೇಜೊಳಗೆ ಇಡೀ ರಾಜ್ಯದಾಗ ಒಳ್ಳೆಯ ವಿದ್ಯಾರ್ಥಿಗಳ ಸಂಖ್ಯೆ ಇರುವಂಥ ಡಿಪ್ಲೊಮಾ ಕಾಲೇಜು ಇವತ್ತು ಕಾರ್ಟಿಯೊಳಗೆ ಆಗಿದೆ. ಮತ್ತು ಈ ಭಾಗದೊಳಗೆ ಪ್ರತಿ ಭಾಗದೊಳಗೆ ಇದರೊಳಗೂ ರೋಡ್ಸನ್ನು ಮಾಡಿದ್ದೀವಿ. ಮೂಲಭೂತ ಸೌಕರ್ಯದ ಬಗ್ಗೆ ಕುಡಿನೀರಿನ ವ್ಯವಸ್ಥೆ ಇರ್ಬೋದು, ಮತ್ತು ರೋಡ್ಸ್ಗಳ ವ್ಯವಸ್ಥೆ ಇರ್ಬೋದು, ಮತ್ತು ಆಡಳಿತದೊಳಗೆ ಚುರುಕು ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ವಿ. ಮತ್ತು ದೊಡ್ಡ ದೊಡ್ಡ ಗ್ರಾಮ ಪಂಚಾಯತಿಗಳಿದ್ವು, ಅವನ್ನು ಡಿವೈಡ್ ಮಾಡಿ 5 ಹೊಸ ಗ್ರಾಮ ಪಂಚಾಯತಿಗಳನ್ನು ಈ ಕ್ಷೇತ್ರದೊಳಗೆ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಮತ್ತು ಅಷ್ಟೇ ಅಲ್ಲ, ರೈತರು ರೈಸ್ ಟೆಕ್ನಾಲಜಿ ಪಾರ್ಕ್ ನವಲಿ ಒಳಗೆ ರೈಸ್ ಟೆಕ್ನಾಲಜಿ ಪಾರ್ಕನ್ನು ಮಾಡಿದ ಮೇಲೆ ಇವತ್ತು ಭೂಮಿಯ ಬೆಲೆ ಗಗನಕ್ಕೇರದೆ ಬಂಗಾರದ ರೇಟಾಗಿದೆ. ಮೊದಲು ಆ ಭಾಗದೊಳಗೆ 5,000 ರೂಪಾಯಿ ಎಕರೆಯನ್ನು ಕೇಳೋರು ಇದ್ದಿದ್ದಿಲ್ಲ, ಇವತ್ತು 10-15-20,000 ರೂಪಾಯಿ ಎಕರೆವರೆಗೂ ಭೂಮಿ ರೇಟಾಗಿದೆ. ಆ ಭೂಮಿ ರೇಟ್ ಬೆಲೆನೂ ಜಾಸ್ತಿ ಆಗಿದೆ. ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ಇನ್ನೂ ಒಂದು ಪ್ರಮುಖವಾದಂಥ ಕೆಲಸ ನನ್ನ ಭಾಗದೊಳಗೆ ಮರಳಿ ಶುಗರ್ ಫ್ಯಾಕ್ಟ್ರಿ ಇತ್ತು. ಮರಳಿ ಶುಗರ್ ಫ್ಯಾಕ್ಟ್ರಿ ಅದು ಬಂದಾಗಿ ಆ ಭಾಗದಾಗ ಕೆಲವೊಂದಿಷ್ಟು ಕಾರ್ಮಿಕರಿಗೆ ದುಡ್ಡು ಕೊಡಿಸುವಂಥ ಕೆಲಸವನ್ನು ಮಾಡಿ ನನ್ನ ಲಕ್ಕು ಆ ಕನಕಾಚಲಪತಿ ಆಶೀರ್ವಾದ. ಆ ಭಾಗದ ಜನರು ಚುನಾವಣೆ ಟೈಮ್ದೊಳಗೆ ಪ್ರತಿಭಟನೆ ಕೊಟ್ಟಿದ್ರು. ನಾನು ಅವತ್ತು ಆ ಪ್ರತಿಭಟನೆಯೊಳಗೆ ಆ ಭಾಗದ ಜನರಿಗೆ ಹೇಳಿ ಬಂದಿದ್ದೆ, ನಾನೇನಾದರೂ ಆರಿಸಿ ನನ್ನನ್ನು ಶಾಸಕರನ್ನಾಗಿ ಮಾಡಿದರೆ ನಿಶ್ಚಿತವಾಗಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಡ್ತೀನಿ, ತೆಗೆದುಕೊಂಡು ಕೆಲಸವನ್ನು ಮಾಡ್ತೀನಿ ಅನ್ನೋ ಮಾತನ್ನೇ ಹೇಳಿದ್ದೆ. ಅದರ ಪ್ರಕಾರ ಇವತ್ತು ಅದು ಲಕ್ಕು ನಂದು, ಆ ಕ್ಷೇತ್ರ ಜನರ ಆಶೀರ್ವಾದ. ನಾನು ಶುಗರ್ ಮಂತ್ರಿ ಸಕ್ಕರೆ ಮಂತ್ರಿನೇ ಆಗಿಬಿಟ್ಟೆ. ಆವಾಗ ವಿಶೇಷವಾಗಿ ಅವತ್ತು ಸರ್ಕಾರದೊಳಗೆ ಕ್ಯಾಬಿನೆಟ್ನಾಗ ಆ ಸಬ್ಜೆಕ್ಟ್ ಇಟ್ಟು ಆ ಕನಿಷ್ಠ 5-6 ಕೋಟಿ ರೂಪಾಯಿ ದುಡ್ಡನ್ನು ಪ್ರತಿಯೊಬ್ಬ ಕಾರ್ಮಿಕರ ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದೆ. ಮತ್ತು ಇದಿನ್ನೂ ನಾನು ಹೇಳಬೇಕಂದ್ರೆ ಇಡೀ ನನ್ನ ಕ್ಷೇತ್ರದೊಳಗೆ 187 ಗ್ರಾಮಗಳು, ಆ ಗ್ರಾಮಗಳಿಗೆ ಸಿಸಿ ರೋಡ್ಗಳನ್ನು ಮಾಡಿಸಿದ್ದೀನಿ, ರೋಡ್ಸ್ಗಳನ್ನು ಮಾಡಿದ್ದೀನಿ, ಕುಡಿನೀರಿನ ಸಮಸ್ಯೆಯನ್ನು ಪರಿಹಾರ ಮಾಡಿದ್ದೀನಿ. ಮತ್ತು SC ST ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಅವರಿಗೆ ಸರ್ಕಾರದಿಂದ ಬರುವಂಥ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಇದರೆಲ್ಲದರ ಜೊತೆ ಜೊತೆಗೆ ನೇರವಾಗಿ ಶಾಸಕರಿಗೆ ಫೋನ್ ಮಾಡುವಂಥ ವ್ಯವಸ್ಥೆ ನನ್ನ ಕ್ಷೇತ್ರ ಕನಗಿರಿ ಕ್ಷೇತ್ರದೊಳಗಿದೆ. ನನಗೆ ಯಾರೂ ನನ್ನ ಮೊಬೈಲ್ಗೆ ಅವ್ರು ಮಾಡಬಾರ್ದು ಇವ್ರು ಮಾಡಬಾರ್ದು ಅನ್ನೋದಿಲ್ಲ, ನೇರವಾಗಿ ನನಗೆ ಫೋನ್ ಹಚ್ಚಿ ಮಾತಾಡ್ತಾರೆ, ನೇರವಾಗಿ ನಾನು ಆನ್ಸರ್ ಮಾಡ್ತೀನಿ. ಅದ್ರ ಜೊತೆಗೆ ಬೈ ಚಾನ್ಸ್ ಮಿಸ್ಡ್ ಕಾಲ್ ಇದ್ರೂ ನಾನು ವಾಪಸ್ ಫೋನ್ ಹಚ್ಚಿ ಆ ಜನರ ಸಮಸ್ಯೆಗಳನ್ನು ಕೇಳುವಂಥ ಕೆಲಸವನ್ನು ಮಾಡಿದ್ದೀನಿ.